ಪರೀಕ್ಷೆ ಬಿಟ್ಟು ಮನೆಗೆ ತೆರಳಿದ 10ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ದಾವಣಗೆರೆಯಲ್ಲೂ ಹಿಜಾಬ್ ಇಲ್ಲದೆ ಪರೀಕ್ಷೆ ಬರೆಯಲು ನಕಾರ ಪರೀಕ್ಷೆ ಬಿಟ್ಟು ಮನೆಗೆ ತೆರಳಿದ 10ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ದಾವಣಗೆರೆ ಜಿಲ್ಲೆ ಹರಿಹರದ ಡಿಎಂಆರ್ ಪ್ರೌಢಶಾಲೆಯಲ್ಲಿ ಘಟನೆ ಹಿಜಾಬ್ ತೆಗೆಯುವಂತೆ ಪ್ರಿನ್ಸಿಪಾಲ್ ನಿಂದ ಮನವೊಲಿಕೆ ಪ್ರಿನ್ಸಿಪಾಲ್ ಮನವೊಲಿಕೆಗೂ ಬಗ್ಗದ ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಬಿಟ್ಟು ಮನೆಗೆ ತೆರಳಿದ ವಿದ್ಯಾರ್ಥಿನಿಯರು 399 ವಿದ್ಯಾರ್ಥಿಗಳ ಪೈಕಿ ಮುಸ್ಲಿಂ ವಿದ್ಯಾರ್ಥಿಗಳ ಸಂಖ್ಯೆ 305 399 ವಿದ್ಯಾರ್ಥಿಗಳ ಪೈಕಿ ಮುಸ್ಲಿಂ ವಿದ್ಯಾರ್ಥಿಗಳ ಸಂಖ್ಯೆ 305 ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಬಿಟ್ಟು ಮನೆಗೆ ತೆರಳಿದ 10ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆಯುವಂತೆ ಪ್ರಿನ್ಸಿಪಾಲ್ ಮನವೊಲಿಸುತ್ತಾರೆ ಕೋರ್ಟ್ ಆದೇಶ ಇದೆ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ದಯವಿಟ್ಟು ಹಿಜಾಬ್ ತೆಗೆದು ಕ್ಲಾಸ್ಗೆ ಬನ್ನಿ ಎಕ್ಸಾಮ್ ಬರೀರಿ ಅಂತ ಆದರೆ ಇದಕ್ಕೆ ಒಪ್ಪದಂತಹ ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ಸಾಗಿದ್ದಾರೆ ಎಕ್ಸಾಮ್ ಬರಿಯದೆ ಮನೆಗೆ ವಾಪಸ್ಸಾದ 10ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ದಾವಣಗೆರೆಯಲ್ಲೂ ಕೂಡ ಹಿಜಾಬ್ ಇಲ್ಲದೆ ಎಕ್ಸಾಮ್ ಬರೆಯೋದಿಕ್ಕೆ ವಿದ್ಯಾರ್ಥಿನಿಯರು ನಿರಾಕರಿಸಿದ್ರು ಹಿಜಾಬ್ ತೆಗಿಬೇಕು ಅಂತ ಪ್ರಿನ್ಸಿಪಲ್ ಅವರು ಹೇಳ್ತಾರೆ ಮನವೊಲಿಸುವಂತ ಪ್ರಯತ್ನ ಆಗುತ್ತೆ ಯಾವುದಕ್ಕೂ ಬಗ್ಗದಂತ 10ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿ ಎಕ್ಸಾಮ್ ಬರೆಯೋದಿಕ್ಕೆ ಅವಕಾಶ ಕೊಟ್ರೆ ಎಕ್ಸಾಮ್ ಬರೀತೀವಿ ಇಲ್ಲದೆ ಹೋದ್ರೆ ನಮಗೆ ಎಕ್ಸಾಮ್ ಬೇಡ ಅಂತ ಹೇಳ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್